ಐಪಿಸಿ ಸೆಕ್ಷನ್ 354 ಅಡಿಯಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಹೀಗಾಗಿ ಎಫ್ಐಆರ್ ಆಗುವ ಸಾಧ್ಯತೆ ಇದೆ. ಶ್ರುತಿ ದೂರಿನ ಬೆನ್ನಲ್ಲಿ ಐಪಿಸಿ ಸೆಕ್ಷನ್ 354 ಅಡಿಯಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಎಫ್ಐಆರ್ ಆಗುವ ಸಾಧ್ಯತೆ ಇರುವಂತದ್ದು. ಅರ್ಜುನ್ ಸರ್ಜಾ ವಿರುದ್ಧ ಕೆಲವೇ ಹೊತ್ತಿನಲ್ಲಿ ಎಫ್ಐಆರ್ ದಾಖಲಾಗಲಿದೆ. ಎಫ್ಐಆರ್ ದಾಖಲಿಸಲಿಕ್ಕೆ ಕಬ್ಬನ್ ಪಾರ್ಕ್ ಠಾಣಾ ಪೊಲೀಸರು ಸಜ್ಜಾಗಿದ್ದಾರೆ. ಚಿತ್ರನಟಿ ಶ್ರುತಿ ಹರಿಹರನ್ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಿಕ್ಕೆ ಕಬ್ಬನ್ ಪಾರ್ಕ್ ಠಾಣಾ ಪೊಲೀಸರು ಸಜ್ಜಾಗಿರುವಂತದ್ದು. ಚಿತ್ರನಟಿ ಶ್ರುತಿ ಹರಿಹರನ್ ದೂರಿನ ಆಧಾರದಲ್ಲಿ ಈ ಎಫ್ಐಆರ್ ದಾಖಲಾಗಲಿದೆ. ಎಫ್ಐಆರ್ ದಾಖಲಾದ ಬಳಿಕ ಅರ್ಜುನ್ ಸರ್ಜಾ ಬಂಧಿಸಲು ಪೊಲೀಸರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಅರ್ಜುನ್ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಇನ್ನು ಬಂಧನದ ಭೀತಿಯ ಹಿನ್ನೆಲೆಯಲ್ಲಿ ಚಿತ್ರನಟ ಅರ್ಜುನ್ ಸರ್ಜಾ ಫುಲ್ ಅಲರ್ಟ್ ಆಗಿದ್ದಾರೆ. ಚಿತ್ರನಟಿ ಶ್ರುತಿ ಹರಿಹರನ್ ದೂರು ಹಿನ್ನೆಲೆಯಲ್ಲಿ ಸರ್ಜಾಗೀಗ ಬಂಧನದ ಭೀತಿ. ಲೈಂಗಿಕ ದೌರ್ಜನ್ಯ ಆರೋಪದ ದೂರು ಹಿನ್ನೆಲೆಯಲ್ಲಿ ಮಿಸ್ಟರ್ ಸರ್ಜಾ ಫುಲ್ ಅಲರ್ಟ್ ಆಗಿದ್ದಾರೆ. ಕಾನೂನು ತಜ್ಞರು ಹಾಗೂ ವಕೀಲರ ಜೊತೆಗೆ ಅರ್ಜುನ್ ಸರ್ಜಾ ಮಾತುಕತೆ ನಡೆಸಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡೆಯುವ ಬಗ್ಗೆಯೂ ಅರ್ಜುನ್ ಸರ್ಜಾ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎಸ್, ಇದರ ಕುರಿತು ಇನ್ನಷ್ಟು ಮಾತನಾಡಲಿಕ್ಕೆ ನಮ್ಮ ಜೊತೆ ಈಗ ಶ್ಯಾಮ್ ಸುಂದರ್ ಅವರು, ಹಿರಿಯ ವಕೀಲರು, ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿ. ಈಗ ಅರ್ಜುನ್ ಸರ್ಜಾ ಅವರ ವಿರುದ್ಧ ನಟಿ ಶ್ರುತಿ ಹರಿಹರನ್ ಅವರು ದೂರನ್ನ ದಾಖಲಿಸಿರುವಂತದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ, ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಇದೆಯಾ ಅನ್ನೋದು? ಫಸ್ಟ್ ಆಫ್ ಆಲ್, ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಕಂಟೆಂಟ್ಸ್ ಏನು, ಎಫ್ಐಆರ್ ಆಗಿದೆಯಾ ಇಲ್ವಾ, ಇವ್ ಯಾವ್ದ್ರದ್ದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅಮ್ಮ. ನಂಬರ್ ಒನ್. ನಂಬರ್ ಟು, ಇವನ್ ನನ್ನ ಅನಿಸಿಕೆ ಪ್ರಕಾರ ಇನ್ನ ಮಾಧ್ಯಮಗಳ ಹತ್ರನೂ ಕಂಪ್ಲೀಟ್ ಆದಂತಹ ಅದರ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಈಗ ಬಂಧನದ ಭೀತಿ ಏನಕ್ಕಿರುತ್ತೆ, ಪ್ರೊವೈಡೆಡ್ ಅರೆಸ್ಟ್ ಈಸ್ ನಾಟ್ ಯುನೋ ಇಟ್ ಈಸ್ ದ ಡಿಸ್ಕ್ರಿಷನ್ ಆಫ್ ದ ಪೊಲೀಸ್ ಆಫೀಸರ್. ಈಗ ಅರೆಸ್ಟ್ ಮಾಡಲೇಬೇಕು, ಅದನ್ನ ಯಾರು ಇಲ್ಲೇನ್ ಕಾನೂನಿಂದ ಏನ್ ಓಡೋಗ್ತಾ ಇಲ್ಲ. ಯಾರು ಕಾನೂನನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಯಾರು ಕಾನೂನನ್ನ ಅವ್ರಿಗಿಷ್ಟ ಬಂದಂತ ಒಂದು ಕಸ್ಟಮೈಸ್ಡ್ ರೀತಿನಲ್ಲಿ ಬಳಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ. ಈ ಹೆಣ್ಮಗಳು ಒಂದೂವರೆ ವರ್ಷದಿಂದ ನನಗೇನೋ ಆಯ್ತು ಅಂತ ಹೇಳಿ ಆ ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ. ಅಲ್ಲ, ಈಗ ಐಪಿಸಿ ಸೆಕ್ಷನ್ 354 ಅಡಿಯಲ್ಲಿ ಏನಾದ್ರೂ ಎಫ್ಐಆರ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ನನಗೆ ಗೊತ್ತಿಲ್ಲ. ಹಾಗಾದ ಪಕ್ಷದಲ್ಲಿ 354 ಅಲ್ಲ, ಅವ್ರಿಗೆ ಏನ್ ಪೊಲೀಸ್ 354 ಕೆಳಗಡೆ ಏನ್ ರಿಜಿಸ್ಟರ್ ಮಾಡ್ತಾರೆ, ಯಾವ ಪ್ರಾವಿಷನ್ಸ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಗೊತ್ತಿಲ್ದಂಗೆ ಅದನ್ನ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಪೊಲೀಸ್ನವ್ರು ಏನಾದ್ರೂ ಸಂಪೂರ್ಣವಾದಂತ ಎಫ್ಐಆರ್ ಡ್ರಾಫ್ಟ್ ಮಾಡಿ ಹಾಕಿದ್ದೆ ಆದ್ರೆ ಆಗ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಅದರ ವೆರಾಸಿಟಿನ ಡಿಸ್ಕಸ್ ಮಾಡೋಣ. ಒಬ್ಬ ಕಾನೂನು ತಜ್ಞನಾಗಿ, ಅರ್ಜುನ್ ಸರ್ಜಾರವರ ವಕೀಲನಾಗಲ್ಲ, ಒಬ್ಬ ಕಾನೂನು ತಜ್ಞನಾಗಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಸಿದ್ಧನಿದ್ದೀನಿ. ಆದ್ರೆ ಹೀಗೆ ಇದು ಮಾಡ್ಬೋದು, ಅದು ಮಾಡ್ಬೋದು, ಬಂಧನದ ಭೀತಿ ಯಾಕೆ ಇರ್ಬೇಕು ಈ ಕೇಸ್ ನಲ್ಲಿ? ಬಿಕಾಸ್ ಅರ್ಜುನ್ ಹ್ಯಾಸ್ ಬಿನ್ ಸಚ್ ಎ ಜೆಂಟಲ್ಮನ್, ಹಿ ಹ್ಯಾಸ್ ನೆವರ್ ರನ್ ಅವೇ. ಅಂಡ್ ಫಿಲ್ಮ್ ಚೇಂಬರ್ ನಲ್ಲಿ ಕರೆದಾಗ ಪಾಪ ಫಸ್ಟ್ ಬಂದ್ರು ಫಿಲ್ಮ್ ಚೇಂಬರ್ ನಲ್ಲಿ. ಅಷ್ಟೊಂದು ಅವರೇ ಒಬ್ಬ ಹಿರಿಯ ನಟರಾದ್ರು ಸಹ ಅವರ ಹಿರಿಯರೆಲ್ಲ ಅಲ್ಲಿದ್ರು. ಅಂಬರೀಶ್ ಅವರಿದ್ರು, ಚೆನ್ನೇಗೌಡರು ಇದ್ರು, ರಾಕ್ಲೈನ್ ವೆಂಕಟೇಶ್ ಅವರು ಇದ್ರು, ಎಲ್ಲರ ಸಮ್ಮುಖದಲ್ಲಿ ಈ ಕಂಡಕ್ಟೆಡ್ ಹಿಮ್ಸೆಲ್ಫ್ ಇನ್ ಎ ಮೋಸ್ಟ್ ಡಿಸೆಂಟ್ ಮ್ಯಾನರ್. ಅವರ ಒಂದು ನಡೆ, ಅವರ ಒಂದು ಚಾರಿತ್ರ್ಯ, ಅವರ ಒಂದು ಡೀಸೆನ್ಸಿನ ಇಡೀ ಸ್ಟೇಟ್, ಇಡೀ ದೇಶ ಎಂಡೋರ್ಸ್ ಮಾಡ್ತಾ ಇದೆ.